नमस्कार रिव्यू चैनल के स्वागत नानु सौख्या गामकर राज्य बीजेपी बिग सर्जरी के मुहूर्त फिक्स आगे बिट्टिदे बहळष्टु दिनगळिंदा चर्चे आगतिद्द विचार कोनेगू अदन्न इंप्लिमेंट माडोदक्के समय ईग सन्निहितवादंते कानिस्ता इदे। शॉकिंग बेळवणिगे एनप्प अंत केळिद्रे राज्य बीजेपी नायकरिगे शॉकिंग बेळवणिगे एनप्प अंत केळिद्रे हत्तु हलवु शासकरुगळिगे अमित शाह संदेश बंदिदे। हागाद्रे बहळष्टु दिनगळिंदा निरीक्षे इद्दंतह कॉल यार यारिगे बंदिदे अमित शाह अवर संदेश यार यार तलुपिदे राज्य बीजेपी संचलन सृष्टिमारुवंत बेळवणिगे बग्गे माहिति निम्मे इड्ता इद्दीवि मिस मार्ते नम्म चानल अन्नु सब्स्क्राइब माडि बेल बटन क्लिक माड्द्रे एल्ल अपडेट्स निम्मन्न तलुपुत्ते। एस वीक्षकरे चुनावणेगे इन्नेनु 4-5 तिंगळष्टे बाकि इरोदु अवरद्दे आद रणतंत्रगळन्नु हेणेयोदरल्लि एल्ल राजकीय पक्षगळु बिजि आगिद्दावे। बीजेपी गुजरात मॉडल पक्क अल्लि एनु मॉडल बहुतेक यशस्वी आगिदे अन्नो कॉन्फिडेंस नल्ली इद्दारो बीजेपी हाईकमांड नवरु मत्तोम्मे गेद्दे गेल्तीवि अन्नुवंत आत्मविश्वासदल्लि एनिद्दारो आ वंदु मॉडल न यथावत्तागि कर्नाटकदल्लि अळवडिसिकोळ्ळोदु हाईकमांड न प्लान इदु इवत्तु निन्ने निर्धार आगिद्दल्ल सुमारु दिनगळिंद हलवु राज्यगळल्लि इंथ बिग सर्जरी आगलेबेकु अंत हाईकमांड निर्धार माडि आगिदे। ईग चुनावणे हत्र बर्ता इरोद्रिंद अदन्न इंप्लीमेंट माडोदिक्के समय कूड हत्र बंदिदे। हागाद्रे अमित शाह संदेश याव याव शासकरन्न तलुपिदे यार यारिगे बंदिदे आ शॉकिंग कॉल अन्नोदु महत्वद विचार। ईगागले शिवमोग्गदल्लि नडेदंत ओंदु सभेयल्लि बीजेपिय सभेयल्लि बीएल संतोष अवरु भाषण माड्ता फस्ट टाइम ओपन आगि हेळिद्रु ई बारी हलवरु बिट्कोड्ले बेकागुत्ते ಟಿಕೆಟ್ ಸಿಗಲಿಲ್ಲ ಅಂತ ಅಸಮಾಧಾನ ಮತ್ತೊಂದು ಅದೆಲ್ಲ ತೋರೋದಿಕ್ಕೆ ಹೋಗಲೇಬೇಡಿ ಈ ಬಾರಿ ಬಿಡಲೇಬೇಕಾಗುತ್ತೆ ಗುಜರಾತ್ನಲ್ಲಿ 12 ಜನ ತಾವಾಗಿಯೇ ಈ ಬಾರಿ ಸ್ಪರ್ಧೆ ಮಾಡಲ್ಲ ಅಂತ ಏನು ಹೇಳಿದ್ರು ಅವರೇ ನಿಮಗೆಲ್ಲ ಮಾದರಿ ಆಗಬೇಕು ಅಂತ ಡೈರೆಕ್ಟ್ ಆಗಿ ಫಸ್ಟ್ ಟೈಮ್ ಮೆಸೇಜ್ ಕೊಟ್ಟಿದ್ರು ಆಗಲೇ ರಾಜ್ಯ ಬಿಜೆಪಿಯಲ್ಲಿ ಕಂಪನ ಸೃಷ್ಟಿಯಾಗಿತ್ತು ಹಾಗಾದ್ರೆ ಆ ಲಿಸ್ಟಲ್ಲಿ ನಾನಿದ್ದೀನಿ ಅಂತ ಈಗ ಹೈಕಮಾಂಡ್ ಇಂದ ಮತ್ತೊಂದು ಸಂದೇಶ ತಲುಪಿದೆ ಅಂತ ಹೇಳಲಾಗ್ತಾ ಇದೆ। ರಾಜ್ಯ ಬಿಜೆಪಿ ನಾಯಕರಿಗೆ ನಡುಕ ಹುಟ್ಟಿಸಿರುವಂತ ಬೆಳವಣಿಗೆ ಇದು ಯಾರು ಯಾರಿಗೆ ಹಾಗಾದ್ರೆ ಕಾಲ್ ಬಂದಿರೋದು ಯಾರೆಲ್ಲ ಇದ್ದಾರೆ ಹೈಕಮಾಂಡ್ನ ಹಿಟ್ ಲಿಸ್ಟ್ ಅಲ್ಲಿ ಅನ್ನೋದೇ ವಿಚಾರ ನೋಡಿ। ಗುಜರಾತ್ ಅಲ್ಲಿ 38 ಹಾಲಿ ಶಾಸಕರಿಗೆ ಟಿಕೆಟ್ ಇಲ್ಲ ಈ ಸಲ ಟಿಕೆಟ್ ಕೊಟ್ಟಿಲ್ಲ 110 ಪ್ಲಸ್ ಅಷ್ಟು ಬಿಜೆಪಿಯ ಶಾಸಕರಲ್ಲಿ ಅಂದ್ರೆ ಕಳೆದ ಎಲೆಕ್ಷನ್ ಆದ ಮೇಲೆ ಬೈ ಎಲೆಕ್ಷನ್ ಅದು ಇದು ಅಂತ ನಂಬರ್ಸ್ ಜಾಸ್ತಿ ಆಗಿದೆಯಲ್ಲ ಗುಜರಾತ್ ಅಲ್ಲಿ 110 ಪೈಕಿ 38 ಜನಕ್ಕೆ ಟಿಕೆಟ್ ಕೊಡಲಿಲ್ಲ। ಹಾಗಾದ್ರೆ ಇಲ್ಲಿ 119 ಈಗ ಆನಂದ್ ಮಾಮನಿ ಮತ್ತು ಉಮೇಶ್ ಕತ್ತಿ ಅವರ ನಿಧನ ಆಗಿದೆ 119 ರ ಪೈಕಿ ಎಷ್ಟು ಜನಕ್ಕೆ ಟಿಕೆಟ್ ಕೈ ತಪ್ಪಬಹುದು ಅನ್ನೋದೇ ಇರುವಂತ ದೊಡ್ಡ ಪ್ರಶ್ನೆ। ಕನಿಷ್ಠ 35 ರಿಂದ 40 ಅಂತ ಹೇಳಲಾಗ್ತಿದೆ। ಗುಜರಾತ್ಗೆ ಕಂಪೇರ್ ಮಾಡ್ಕೊಂಡು ಹೋದ್ರೆ ಇನ್ನು ಒಂದು 2-3-4 ಜಾಸ್ತಿ ಆದರೂ ಆಶ್ಚರ್ಯ ಇಲ್ಲ ಸರಾಸರಿ ತೆಗೆಯೋದಕ್ಕೆ ಹೋದ್ರೆ। ಸೋ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹಾಲಿ ಶಾಸಕರಿಗೆ ಬಿಜೆಪಿ ಶಾಸಕರಿಗೆ ಶಾಕ್ ಆದಿದೆಯಾ ಅನ್ನೋ ವಿಚಾರ ಈಗಾಗಲೇ ಸುಮಾರಷ್ಟು ಶಾಸಕರಿಗೆ ಹೈಕಮಾಂಡ್ನಿಂದ ಸಂದೇಶ ತಲುಪಿ ಆಗಿದೆಯಂತೆ। ಅದರಲ್ಲಿ ಪ್ರಮುಖವಾಗಿ ಸೀನಿಯರ್ಸ್ ಹಲವು ಬಾರಿ ಸಚಿವರಾಗಿರೋರು ಮಾಜಿ ಮುಖ್ಯಮಂತ್ರಿಗಳಾಗಿರೋರು ಮಾಜಿ ಡಿಸಿಎಂಗಳು ದೊಡ್ಡ ದೊಡ್ಡ ಸ್ಥಾನಮಾನ ಎಲ್ಲ ಅನುಭವಿಸಿ ನಿರಂತರವಾಗಿ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗೆಲ್ಲ ಯಾರ್ಯಾರು ಪವರಲ್ಲಿದ್ರೋ ಅವರಿಗೆಲ್ಲರಿಗೂ ಕೂಡ ನಿರ್ಗಮಿಸೋದಕ್ಕೆ ಸೂಚನೆ ಸಿಕ್ಕಿದೆ ಅಂತ ಹೇಳಲಾಗಿದೆ। ಆ ಲಿಸ್ಟ್ನಲ್ಲಿ ನೋಡೋದಕ್ಕೆ ಹೋದ್ರೆ ಮೊದಲು ಈಶ್ವರಪ್ಪನವ್ರು ಕಾಣ್ತಾರೆ ಅರಗ ಜ್ಞಾನೇಂದ್ರ ಅವ್ರಿಗೂ ಕೂಡ ಏಜ್ ಫ್ಯಾಕ್ಟರು ಅದು ಇದು ಅಂತ ತೀರ್ಥಹಳ್ಳಿ ಬಿಟ್ಕೊಡೋದಕ್ಕೆ ಹೇಳಿದ್ದಾರೆ ಅನ್ನುವಂಥ ಒಂದು ಚರ್ಚೆ ಆ ವಲಯದಲ್ಲಿ ಶುರು ಆಗಿದೆ। ಪರ್ಯಾಯ ಅಭ್ಯರ್ಥಿ ರೆಡಿ ಮಾಡ್ತಿದ್ದಾರೆ ಅಂತ ಆರ್ ಅಶೋಕ್ ಅವ್ರ ಕಥೆ ಏನಾಗುತ್ತೆ ಗೊತ್ತಿಲ್ಲ। ಅಕಸ್ಮಾತ್ ಸ್ಪರ್ಧೆ ಮಾಡಿ ಅಂತ ಹೇಳಿದ್ರು ಬೇರೆ ಕ್ಷೇತ್ರಕ್ಕೆ ಹೋಗಿ ಅಂತ ಹೇಳುವ ಸಾಧ್ಯತೆಗಳಿವೆ। ಸೋಮಣ್ಣ ಅವರು ಹಾಗೆ ಸುರೇಶ್ ಕುಮಾರ್ ಅವರು ತಿಪ್ಪಾರೆಡ್ಡಿ ಅವರು ಗೋವಿಂದ ಕಾರಜೋಳ ಅವರು ಬಹಳಷ್ಟು ಜನ ಮೇಲ್ನೋಟಕ್ಕೆ ನಾವು ಸಡನ್ನಾಗಿ ನೆನಪು ಮಾಡ್ಕೊಳ್ಳೋಕೆ ಹೋದ್ರೇ ಒಂದು ಉದ್ದ ಪಟ್ಟಿ ಸಿಕ್ಕಿಬಿಡತ್ತೆ। ಅಳೆದು ತೂಗಿ ವಯಸ್ಸು ಪರ್ಫಾರ್ಮೆನ್ಸ್ ಮತ್ತು ಸುದೀರ್ಘ ಅಧಿಕಾರ ಅನುಭವಿಸಿರುವಂಥ ಲೆಕ್ಕಾಚಾರ ಇದೆಲ್ಲವನ್ನು ಮನಸ್ಸಲ್ಲಿಟ್ಟುಕೊಂಡು ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡಲಿದೆ। ಯಡಿಯೂರಪ್ಪನವರಂತೂ ಈಗಾಗಲೇ ಹೇಳಿಬಿಟ್ಟಿದ್ದಾರೆ ನಾನು ಸ್ಪರ್ಧೆ ಮಾಡಲ್ಲ ಅಂತ ಬಿಟ್ಕೊಟ್ಟಾಗಿದೆ ಜಗದೀಶ್ ಶೆಟ್ಟರ್।
ಇವರ ಕಥೆಗಳೆಲ್ಲ ಏನು ಮುಂದಿನ ದಿನಗಳಲ್ಲಿ ತಾವಾಗಿಯೇ ಬಿಟ್ಟುಕೊಡಬೇಕಾಗುತ್ತೆ ಅನ್ನೋದು ಇಲ್ಲಿರೋ ವಿಚಾರ. ಯಾಕಂದ್ರೆ ಗುಜರಾತಲ್ಲಿ ಹಾಗೆ ಆಯಿತು, 12 ಜನ ಶಾಸಕರು ಮೀಡಿಯಾದ ಮುಂದೆ ಬಂದು ಬೇರೆ ಬೇರೆಯವರು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿಕೊಂಡ್ರು, ನಾನು ಸ್ಪರ್ಧೆ ಮಾಡಲ್ಲ, ಹೊಸಬರಿಗೆ ಅವಕಾಶ, ಪಕ್ಷ ಸಂಘಟನೆ ನಮ್ಮ ಆಂತರಿಕ ಶಿಸ್ತು ಇರೋದೇ ಹೀಗೆ ಅಂತ. ಅದೇ ರೀತಿಯಲ್ಲಿ ಹೇಳುವ ರೀತಿಯಲ್ಲಿ ಇಲ್ಲೂ ಮಾನಸಿಕ ಸಜ್ಜು ಮಾಡುವ ಕೆಲಸ ಶುರುವಾಗಿದೆ. ರಾಜ್ಯ ಬಿಜೆಪಿ ನಾಯಕರು ಶುರು ಮಾಡಿದ್ದಾರೆ. ಹಾಗಾಗಿ ಹೈಕಮಾಂಡ್ ಸಂದೇಶ ತಲುಪಿಸಿರೋದಿಷ್ಟೇ, ನೀವಾಗಿಯೇ ಬಿಟ್ಟುಕೊಟ್ಬಿಟ್ರೆ ಬೇರೆಯವ್ರಿಗೆ ಜಾಗನ, ನಿಮಗೂ ಒಂದು ಗೌರವಯುತವಾದ ಬೀಳ್ಕೊಡುಗೆ ಸಿಗುತ್ತೆ, ನೀವು ಪಕ್ಷ ಸಂಘಟನೆಯಲ್ಲಿ ಬೇರೆ ಯಾವುದಾದ್ರೂ ಒಂದು ಜವಾಬ್ದಾರಿಯನ್ನು ವಹಿಸಿಕೊಳ್ಳಬಹುದು. ಆದರೆ ಬಂಡಾಯ ಮತ್ತೊಂದು ಅಂತ ರಿಸ್ಕ್ ತಗೊಳ್ತೀರಾ ಅಂದರೆ ನೋಡಿ ನಿಮ್ಗೆ ಬಿಟ್ಟಿದ್ದು ಅನ್ನುವಂಥ ಒಂದು ಖಡಕ್ ಸಂದೇಶ ಈಗಾಗಲೇ ಹಲವರನ್ನು ತಲುಪಿದೆಯಂತೆ. ಸುಮಾರು ಜನ ಎಲ್ಲ ತಾವಾಗಿ ಹೇಳ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿದ್ದಾರೆ, ಟಿಕೆಟ್ ಕೊಟ್ಟರೆ ಸ್ಪರ್ಧೆ ಅಂತೆಲ್ಲ. ಎಸ್ ಎ ರವೀಂದ್ರನಾಥ್ ಅವರು ದಾವಣಗೆರೆ, ಅವರು ಮತ್ತೆ ಟಿಕೆಟ್ ಕೊಟ್ಟರೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳೋ ಮೂಲಕ ಟಿಕೆಟ್ ಕೊಡಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡಿದ್ದಾರೆ ಏಜ್ ಫ್ಯಾಕ್ಟರ್ ಅವ್ರಿಗೆ. ಈ ಥರ ಸುಮಾರು ಜನ ಕ್ಷೇತ್ರದಲ್ಲಿ ಈಗಾಗಲೇ ಅನೌನ್ಸ್ಮೆಂಟ್ ಶುರು ಮಾಡಿದ್ದಾರೆ ಅವರವ್ರ ಕ್ಷೇತ್ರದಲ್ಲಿ ಮತ್ತೆ ಸ್ಪರ್ಧೆ ಮಾಡಲ್ಲ ಅನ್ನೋದನ್ನು ಇಂಡೈರೆಕ್ಟ್ ಆಗಿ. ಸೊ ಹೈಕಮಾಂಡಿಂದ ಬಂದಿರೋ ಸಂದೇಶ ಇಷ್ಟೇ, ನೀವಾಗಿಯೇ ಹಿಂದೆ ಸರಿರಿ, ಹೊಸಬರಿಗೆ ಅವಕಾಶ ಮಾಡಿಕೊಡಿ, ಕನಿಷ್ಠ 35-40 ಹಾಲಿ ಶಾಸಕರು ಔಟ್ ಆಗ್ತಾರೆ ಅಂತ ಹೇಳಲಾಗ್ತಿದೆ. ಹೆಚ್ಚು ಕಡಿಮೆ ಆಗಬಹುದು. ಈ ಪೈಕಿ ಯಾವುದೂ ತೊಂದರೆ ಇಲ್ಲದೆ ಬೇರೆಯವ್ರಿಗೂ ತೊಂದರೆ ಕೊಡದೆ ಎಕ್ಸಿಟ್ ಆಗೋರು ಯಾರು, ಮೈ ಕೈ ನೋವು ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿರೋರು ಯಾರು ಅನ್ನೋದೇ ಈಗ ಕುತೂಹಲ ಕೆರಳಿಸಿರುವಂಥ ವಿಚಾರ. ವೀಕ್ಷಕರೆ, ಗುಜರಾತ್ ಮಾಡೆಲ್ ಕರ್ನಾಟಕದಲ್ಲಿ ಯಾವ ರೀತಿ ಸಂಚಲನ ಸೃಷ್ಟಿ ಮಾಡಲಿದೆ, ಇನ್ನು ಕೆಲವೇ ದಿನಗಳಲ್ಲಿ ಅದರ ಸಂಪೂರ್ಣ ಚಿತ್ರಣ ನಮಗೆ ಸಿಗುತ್ತೆ. ವೀಕ್ಷಕರೆ, ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.